ವ್ಯಾಸತೀರ್ಥರ ಒಂದು ಶ್ಲೋಕ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧೆಯೇ. ಏನು ವಿಷಯ ಏನಿಲ್ಲ ಅಷ್ಟೇ. ಅರ್ಥಿಕಲ್ಪಿತ ಕಲ್ಪೋಯಂ ಬಯಸೋವರಿಗೆ ಕಲ್ಪವೃಕ್ಷದಂತೆ, ಪ್ರತ್ಯರ್ಥಿ ಗಜಕೇಸರಿ ವಿರೋಧ ಮಾಡುವವರಿಗೆ, ವಿರೋಧ ಮಾಡುವ ಆನೆಯಂಥವರಿಗೆ ಸಿಂಹದಂತೆ ವ್ಯಾಸತೀರ್ಥ ಗುರುಗಳು ನನಗೆ ಇರಲಿ, ಅಸ್ಮದಿಷ್ಟಾರ್ಥ ಸಿದ್ಧೆ ನಮ್ಮ ಇಷ್ಟವನ್ನು ಕೊಡಲಿಕ್ಕೆ ಅಂತ. ಇಲ್ಲಿ ಅಕ್ಷರ ಒಮ್ಮೆ ಗುರುತಿನ ಮಾಡಿ ನೋಡಿ, ವ್ಯಾಸತೀರ್ಥ ಹೆಸರಲ್ವ, ಅದು ಬರಬೇಕು ಅಂತ ಇಟ್ಕೊಂಡಿದ್ದಾರೆ ಅವ್ರು ನೋಡಿ. ಅರ್ಥಿ ಎನ್ನುವಲ್ಲಿ ಎರಡನೇ ಅಕ್ಷರ ತಕಾರ, ಎರಡನೇ ಪಾದದಲ್ಲಿ ಪ್ರತ್ಯರ್ಥಿ ಮೂರನೇ ಅಕ್ಷರ ತಕಾರ, ನಾಲ್ಕನೇ ಮೂರನೇ ಪಾದದಲ್ಲಿ ವ್ಯಾಸತೀರ್ಥ ನಾಲ್ಕನೇ ಅಕ್ಷರ ತಕಾರ, ನಾಲ್ಕನೇ ಪಾದದಲ್ಲಿ ಅಸ್ಮದಿಷ್ಟಾರ್ಥ ಸಿದ್ಧೆ ಐದನೇ ಅಕ್ಷರ. ಒಂದೊಂದು ಪಾದದಲ್ಲಿಯೂ ಅಕ್ಷರಗಳನ್ನು ಲೆಕ್ಕ ಹಾಕಿ ಎರಡು ಮೂರು ನಾಲ್ಕು ಐದು ಹಾಕಿದ್ದಾರೆ. ಮೂರನೇ ಪಾದದಲ್ಲಿ ವ್ಯಾ ಬಂದಿದೆ, ಸಕಾರವೂ ಬಂದಿದೆ. ಅರ್ಥಿಕಲ್ಪಿತ ಕಲ್ಪೋ ಅಲ್ಲಿ ತಕಾರಗಳು ವ್ಯಾಸತೀರ್ಥಕ್ಕೆ, ಪ್ರತ್ಯರ್ಥಿ ಗಜಕೇಸರಿ ಅಲ್ಲಿ ತಕಾರಗಳು, ವ್ಯಾಸತೀರ್ಥ ಅಲ್ಲಿ ಸಕಾರ, ಅಸ್ಮದಿಷ್ಟಾರ್ಥದಲ್ಲಿ ಸಕಾರ. ಹೀಗೆ ವ್ಯಾಸ ತೀರ್ಥ ಅಂತ ನಾಲ್ಕು ಅಕ್ಷರಗಳದ್ದು ಪರ್ಮೊಟೇಷನ್ಸ್ ಉಂಟಲ್ಲಿ. ಅದು ಒಂದು ಬೇಕಾದ ಜಾಗದಲ್ಲಿ ಎರಡು ಮೂರು ನಾಲ್ಕು ಐದು ಅಕ್ಷರವೇ ಲೆಕ್ಕ ಹಾಕಿ ಹಾಕಿದಾಗೆ ಸ್ಟೆಪ್ ಬೈ ಸ್ಟೆಪ್. ಸಣ್ಣ ಶ್ಲೋಕದಲ್ಲಿ ಅನ್ನೊಂದು ವೈಶಿಷ್ಟ್ಯ ತುಂಬಿಸುವಷ್ಟು ಚಮತ್ಕಾರ ನಮ್ಮ ಹಿರಿಯರಲ್ಲಿ ಇತ್ತು. ಸಹಜವಾಗಿ ನಮಗೆ ನೋಡುವ ಕಣ್ಣು ಸಹಜವಾಗಿಯೂ ಇಲ್ಲ, ಅಸಹಜವಾಗಿಯೂ ಇಲ್ಲ, ಪುಣ್ಯಕ್ಕೆ ಕಳ್ಕೊಂಡಿತ್ತು. ಹೀಗೆ ವೇದವ್ಯಾಸರ ನಡೆ ಉಂಟಲ್ಲ, ಎಲ್ಲ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ, ಅದಕ್ಕೆ ನಾನು ಹೇಳಿದ್ದು.